ನಮಸ್ಕಾರ ವೀಕ್ಷಕರೇ, ಪುಷ್ಪ ಕಿಚನ್ಗೆ ಸ್ವಾಗತ. ಒಡೆದ ಹಾಲಿನ ದುದ್ದಿನಲ್ಲಿ ಹಲ್ವ ಮಾಡುವ ವಿಧಾನ, ಅದು ಬೇಕಾಗುವ ಸಾಮಗ್ರಿಗಳು: ಹಾಲು, ಚೆರಿ, ಒಡೆದ ಹಾಲಿನ ಕೆನೆ ದುದ್ದೋದು, ಡಾಲ್ಡ ತುಪ್ಪ, ಸಕ್ಕರೆ. ನೋಡಿ, ಈಗ ಬಾಣಲಿಗೆ ಅದು ಹಾಕ್ತಾ ಇದ್ದೀನಿ, ಅದನ್ನು ಪುಡಿ ಮಾಡ್ತಾ ಇದ್ದೀನಿ. ಇದು ಹಾಲಿನ ಕೆನೆ ಹೇಗೆ ಮಾಡ್ಕೋಬೇಕು ಅಂದರೆ, ಹಾಲು ಒಡೆದೋಗಿತ್ತು ನಮ್ಮ ಮನೇಲಿ, ಅದಕ್ಕೆ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ನಾನು ಅದನ್ನು ಒಂದು ಬಟ್ಟೆಗೆ ಸೋಸಿ ಇಟ್ಕೊಂಡು ಅದನ್ನು ಹಂಗೆ ಕಟ್ಟಿಟ್ಟಿದ್ದೆ. ಒಂದು 2 ಗಂಟೆ ಟೈಮ್ ಹಂಗೆ ಇಟ್ಟಿದ್ದೆ, ಅದಕ್ಕೆ ಆ ರೀತಿ ಇದೆ. ಈಗ ಅದಕ್ಕೆ ಹಾಲು ಬಿಡ್ತಾ ಇದ್ದೀನಿ, ಪುಡಿ ಮಾಡಿದ್ದೀನಿ ಅದನ್ನ. ಈಗ ಹಾಲು ಬಿಡ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ, ಹಾಲಲ್ಲೇ ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದನ್ನ ಸ್ಟವ್ ಹತ್ತಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು, ಆಮೇಲೆ ಸ್ಟವ್ ಹಚ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ಈಗ ನೋಡಿ, ಈ ರೀತಿ ಮಾಡ್ಕೋಬೇಕು. ಈಗ ನಾವು ಸಂಪಣ ರೀತಿ ಮಾಡ್ಕೊಳ್ಳಲ್ವ, ಆ ರೀತಿ ಮಾಡ್ಕೊಂಡು ಕಲಸ್ಕೋಬೇಕು ಹಾಲಲ್ಲಿ. ಸಕ್ಕರೆ ಹಾಕ್ತಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಅದನ್ನ ಆಡ್ತಾ ಇರಬೇಕು. ಇವಾಗ ಆಡಿ ಅದನ್ನ ಒಂದು ಸುತ್ತಾ ಇರಬೇಕು, ಅದನ್ನ ಕೈ ಆಡ್ತಾನೆ ಇರಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಸ್ಟವ್ ಹತ್ತೀನಿ. ಈಗ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಈಗ ಒಲೆ ಮೇಲೆ ಇಡ್ತೀನಿ. ಇವಾಗ ಅದನ್ನ ನಾವು ಕೈ ಆಡ್ದನ್ನ ಕೈ ಬಿಡ್ದೇನೆ ಅದನ್ನ ಸುಮ್ಮನೆ ಆಡ್ತಾನೆ ಇರಬೇಕು. ಸುಮ್ಮನೆ ಆಡ್ತಾನೆ ಇರಬೇಕು, ಅದು ಒಂದು ಅದ ಬರ ಗಂಟು ಆಡ್ತಾನೆ ಇರಬೇಕು. ಹುಳಿ ಆಗದೇ ಮೊಸರು ಇದ್ರೂ ಅದನ್ನ ಅದು ಸೋಸ್ಕೊಂಡು ಅದರಲ್ಲೂ ಮಾಡ್ಕೋಬೋದು ಅಲ್ವಾ, ಚೆನ್ನಾಗಿರುತ್ತೆ. ಅದನ್ನು ವೇಸ್ಟ್ ಮಾಡಂಗೆ ಇಲ್ಲ. ನೋಡಿ, ಈಗ ಅದು ಕುದಿತಾ ಕುದಿತಾ ಅದು ಗಟ್ಟಿ ಬರುತ್ತೆ. ಸುಮ್ಮನೆ ಆಡ್ತಾನೆ ಇರಬೇಕು, ತಳ ಆಡ್ಬಿಡುತ್ತೆ, ಅದಕ್ಕೆ ಆಡ್ತಾನೆ ಇರಬೇಕು ಸುಮ್ಮನೆ. ಹಿಂಗಾದ ಎಳ್ಕೊ ಟೈಮಲ್ಲಿ ಸುತ್ತಾಗ್ಬೇಕು, ಅದು 90% ಆಗಿರುತ್ತೆ. 90% ಇರುವಾಗ್ಲ ಒಂದು 2-3 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಡ್ತಾ ಇರ್ಬೇಕು. ಇದನ್ನ ತುಪ್ಪ ಹಾಕ್ತಿದ್ದೀನಿ, ತುಪ್ಪ ಹಾಕಿದ್ಮೇಲೆ ಒಂಥರ ಬರ್ತಿದ್ದೆ ನೋಡಿ, ಕಲರ್ಸ್ ಚೇಂಜ್ ಆಗಿದೆ ನೋಡಿ. ಇವಾಗ ಚೆನ್ನಾಗಿ ಅದ ಬರುತ್ತೆ. ಅದು ಎಲ್ಲಕ್ಕೂ ಹೊಂದವಣೆ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಚೆರಿ ಹಾಕ್ತೀನಿ. ಗೋಡಂಬಿ ದ್ರಾಕ್ಷಿ ಬದಲು ಒಂದು ಚೆರಿ ಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಸಣ್ಣ ಕಟ್ ಮಾಡ್ಕೊಂಡು ಹಾಕ್ತೀವಿ. ಹಿಂಗೆ ಆಡ್ತಾನೆ ಇರಿ ಅದನ್ನ 5-2 ನಿಮಿಷ ನೀವು ಆಡ್ಕೊಂಡ್ರೆ ಅದೇ ಹಲ್ವ ರೆಡಿ ಆಗುತ್ತೆ.
ಆಡಿದ್ರೆ ಕಳ ಅದು ಕಂಡಿದೆ ಇರುತ್ತೆ ನೋಡಿ, ಅವಾಗ ಅಲ್ವಾ ರೆಡಿಯಾಗಿದೆ ಅಂತ. ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಈಗ ಹಲ್ವಾ ರೆಡಿಯಾಗಿದೆ ವೀಕ್ಷಕರೇ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಒಂದು ಲೈಕ್ ಕೊಡಿ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ರೆಸಿಪಿಲಿ ಭೇಟಿಯಾಗೋಣ. ನಮಸ್ಕಾರ.